ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸ್ನೇಹಿತರೆ, ಈ ವಿಷಯಗಳಲ್ಲಿ ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸ್ನೇಹಿತರೆ, ಇವತ್ತಿನ ವಿಷಯ ಕ್ಯಾಲ್ಶಿಯಂ. ನಮ್ಮ ಸುಣ್ಣ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಕ್ಯಾಲ್ಶಿಯಂನ ಕೊರತೆ ದೇಹಕ್ಕೆ ಆಯಿತು ಅಂತ ಹೇಳಿದರೆ ಯಾವ ತರಹದ ಲಕ್ಷಣಗಳು ದೇಹದಲ್ಲಿ ಬರುತ್ತೆ ಮತ್ತು ಈ ಕ್ಯಾಲ್ಶಿಯಮ್ಮಿನ ಕೊರತೆಯಿಂದ ಆಗತಕ್ಕಂತಹ ರೋಗಗಳು ಯಾವ್ಯಾವು ಮತ್ತು ಕ್ಯಾಲ್ಶಿಯಂ ಎಷ್ಟು ಮಹತ್ವ ನಮ್ಮ ಜೀವನದಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ಕ್ಯಾಲ್ಶಿಯಂ, ಇದನ್ನು ಕನ್ನಡಕ್ಕೆ ಅನುವಾದಿಸಿದರೆ ಸುಣ್ಣ ಸ್ನೇಹಿತರೆ, ಹಸಿ ಸುಣ್ಣ ಅಂತಲೂ ನಾವು ಹೇಳ್ಬೋದು. ಈ ಒಂದು ಹಸಿ ಸುಣ್ಣ ನಮ್ಮ ಹಿಂದಿನ ಕಾಲದಲ್ಲಿ ಬಹಳಷ್ಟು ಉಪಯೋಗಿಸ್ತಾ ಇದ್ವಿ. ನಾವು ಎಲ್ಲ ಒಂದು ಕಾರ್ಯಗಳಲ್ಲಿ ಹಸಿ ಸುಣ್ಣವನ್ನು ಉಪಯೋಗಿಸ್ತಾ ಇದ್ವಿ. ಅಂದರೆ ಮನೆ ಕಟ್ಟಬೇಕಾದ್ರೆ ಹಸಿ ಸುಣ್ಣವನ್ನು ಉಪಯೋಗಿಸ್ತಿದ್ವಿ, ಅಡುಗೆಯಲ್ಲಿ ಹಸಿ ಸುಣ್ಣವನ್ನು ಉಪಯೋಗಿಸ್ತಿದ್ವಿ, ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಹಸಿ ಸುಣ್ಣವನ್ನು ಬಹಳಷ್ಟು ನಾವು ಉಪಯೋಗಿಸ್ತಾ ಇದ್ವಿ ಸ್ನೇಹಿತರೆ. ಈ ಹಸಿ ಸುಣ್ಣದ ಮಹತ್ವ ಏನು ಅಂತ ಹೇಳಿದರೆ ಇದಕ್ಕೆ ಒಂದು ಬೌಂಡಿಂಗ್ ಕೆಪ್ಯಾಸಿಟಿ ಇದೆ ಅಂತ ಹೇಳಿದರೆ ಇದಕ್ಕೆ ಜೋಡಣೆಯ ಒಂದು ವಿಚಿತ್ರವಾದ ಶಕ್ತಿ ಈ ಕ್ಯಾಲ್ಶಿಯಂಗೆ ಇದೆ ಸ್ನೇಹಿತರೆ. ಹೀಗಾಗಿ ಇದು ನಮ್ಮ ಪ್ರಕೃತಿಯಲ್ಲಿ ಎಲ್ಲೆಡೆಯೂ ಸಿಕ್ಕುತ್ತೆ. ನಮ್ಮ ಪ್ರಕೃತಿಯ ಎಲ್ಲ ಜೀವಕೋಶಗಳಿಗೆ ಕ್ಯಾಲ್ಶಿಯಂ ಬಹಳ ಅವಶ್ಯಕ, ಸುಣ್ಣ ಬಹಳ ಅವಶ್ಯಕ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ನೀವು ಗಿಡಗಳನ್ನ ನೋಡ್ಬೋದು, ಪ್ರಾಣಿಗಳನ್ನು ನೋಡಿರ್ಬೋದು ಮತ್ತು ಹತ್ತು ಹಲವಾರು ನಮ್ಮ ಪ್ರಕೃತಿಯಲ್ಲಿರುವಂಥ ಜೀವಕಣಗಳು, ನಿರ್ಜೀವ ಕಣಗಳು ಎಲ್ಲದರಲ್ಲೂ ಮ್ಯಾಕ್ಸಿಮಮ್ ಎಲ್ಲದರಲ್ಲೂ ಬಹಳಷ್ಟು ಈ ಸುಣ್ಣ ಅಥವಾ ಕ್ಯಾಲ್ಶಿಯಮ್ಮು ಕಂಡುಬರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಯಾವುದೇ ಒಂದು ವಸ್ತು ನಿರ್ಮಾಣವಾಗಬೇಕು ಅಂತ ಹೇಳಿದರೆ ಕ್ಯಾಲ್ಶಿಯಂ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಈಗ ಒಂದು ಜೀವಕಣ ನಿರ್ಮಾಣವಾಗಬೇಕಾದ್ರೂ ಸಹಿತ ಕ್ಯಾಲ್ಶಿಯಂ ಬೇಕಾಗುತ್ತೆ ಸ್ನೇಹಿತರೆ. ಒಂದು ಗಿಡ ಮರಗಳಲ್ಲಿ ಕ್ಯಾಲ್ಶಿಯಂ ಬಹಳಷ್ಟು ಇರುತ್ತೆ, ಸಸಿಗಳಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಎಲ್ಲ ಜೀವಕಣಗಳಲ್ಲಿ ಕ್ಯಾಲ್ಶಿಯಂ ಇದ್ದೇ ಇರುತ್ತೆ. ಕ್ಯಾಲ್ಶಿಯಂ ಇಲ್ಲದೆ ಜೀವಕಣ ನಿರ್ಜೀವವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಕ್ಯಾಲ್ಶಿಯಂನ ಒಂದು ಕೊರತೆ ನಮ್ಮ ದೇಹದಲ್ಲಿ ಏನಾದರೂ ಆಯಿತು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಬಹಳಷ್ಟು ಲಕ್ಷಣಗಳು ಕಂಡುಬರುತ್ತೆ ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಬಹಳಷ್ಟು ಅಂಗಗಳು, ಜೀವಕಣಗಳು, ಅಂಗಗಳು ಮತ್ತು ಬಹಳಷ್ಟು ಅಂಗಗಳಿಗೆ ಈ ಕ್ಯಾಲ್ಶಿಯಂ ಇಲ್ಲದೇ ಕೆಲಸ ಮಾಡೋಕ್ಕೂ ಆಗಲ್ಲ ಸ್ನೇಹಿತರೆ. ಕ್ಯಾಲ್ಶಿಯಂನ ಒಂದು ಮಹತ್ವ ನಮ್ಮ ಜೀವನದಲ್ಲಿ ಬಹಳಷ್ಟು ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಕ್ಯಾಲ್ಶಿಯಂ ನಮ್ಮ ಮೂಳೆಗಳಲ್ಲಿ ಬಹಳಷ್ಟು ಕಂಡುಬರುತ್ತೆ, ರಕ್ತದಲ್ಲಿ ಕಂಡುಬರುತ್ತೆ, ಜೀವಕೋಶಗಳಲ್ಲಿ ಕಂಡುಬರುತ್ತೆ, ನರಮಂಡಲಗಳಲ್ಲಿ ಕಂಡುಬರುತ್ತೆ, ನಮ್ಮ ಚಯ ಅಪಚಯದ ಕ್ರಿಯೆಯಲ್ಲಿ ಕಂಡುಬರುತ್ತೆ ಈ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಇಲ್ಲದ ಒಂದು ಜೀವನ ಬಹಳಷ್ಟು ಕಷ್ಟಕರವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಕ್ಯಾಲ್ಶಿಯಮ್ಮು ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳಿದರೆ ನಮ್ಮ ತಳಹದಿಯನ್ನು ಗಟ್ಟಿಯಾಗಿ ಇಡಿಸ್ತಕ್ಕಂತಹ ಒಂದು ವಸ್ತು ಈ ಕ್ಯಾಲ್ಶಿಯಂ ಸ್ನೇಹಿತರೆ. ಸುಣ್ಣ, ಕ್ಯಾಲ್ಶಿಯಂನ ಸುಣ್ಣ ಅಂತಲೂ ನಾವು ಹೇಳ್ತೀವಿ ಕನ್ನಡದಲ್ಲಿ. ಸೊ ಹೀಗಾಗಿ ಈ ಕ್ಯಾಲ್ಶಿಯಂ ಏನಾದ್ರು ನಮ್ಮ ದೇಹದಲ್ಲಿನ ಕ್ಯಾಲ್ಶಿಯಂನ ಕೊರತೆಗೆ ಏನು ಕಾರಣಗಳು ಅಂತ ಮೊದಲು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಕ್ಯಾಲ್ಶಿಯಂ ನಮ್ಮ ಆಹಾರದಲ್ಲಿ ಬಹಳಷ್ಟು ಇಲ್ಲ ಅಂತ ಹೇಳಿದ್ರೂ ಸಹಿತ ಕ್ಯಾಲ್ಶಿಯಂನ ಕೊರತೆ ಬರುವುದು ಸರ್ವೇ ಸಾಮಾನ್ಯ. ನಾವು ಕ್ಯಾಲ್ಶಿಯಂನ ಸರಿಯಾಗಿ ತೊಗೊಳ್ತಾ ಇದ್ದೀವಿ ಡಾಕ್ಟ್ರೆ, ಆದ್ರೂ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಬಹಳಷ್ಟು ಇಲ್ಲ ಅಂತಿದ್ದಾರೆ ಡಾಕ್ಟ್ರು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಾಂಗಗಳು ಕ್ಯಾಲ್ಶಿಯಂನ ಅಬ್ಸಾರ್ಬ್ ಏನಾದ್ರು ಮಾಡ್ಕೊಂಡಿಲ್ಲ ಅಂತಂದ್ರೂ ಸಹಿತ ಕ್ಯಾಲ್ಶಿಯಂನ ಕೊರತೆ ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಇನ್ನೂ ಒಂದು ಬಹಳಷ್ಟು ಮುಖ್ಯವಾದ ಕಾರಣ ಕ್ಯಾಲ್ಶಿಯಂನ ಕೊರತೆ ನಮ್ಮ ದೇಹದಲ್ಲಿ ಆಗೋಕ್ಕೆ ಅಂತ ಹೇಳಿದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇದು ಮಹಿಳೆಯರಲ್ಲಿ ಬಹಳಷ್ಟು ಕಂಡುಬರುತ್ತೆ ಸ್ನೇಹಿತರೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಆಯಿತು ಅಂದ್ರೂ ಸಹಿತ ಕ್ಯಾಲ್ಶಿಯಂ ದೇಹದಲ್ಲಿ ಕಡಿಮೆ ಹಾಕ್ಕೊಳ್ತಾ ಹೋಗುತ್ತೆ. ಸೊ ಹೀಗಾಗಿ ಕ್ಯಾಲ್ಶಿಯಂನ ಕೊರತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೂ ಸಹಿತ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ಸುಣ್ಣದ ಕೊರತೆ ನಮ್ಮ ದೇಹದಲ್ಲಿ ಅಂತ ಹೇಳಿದರೆ ಅದು ಜೆನೆಟಿಕಲ್
ಫ್ಯಾಕ್ಟರ್ಸ್ ಅಂತಲೂ ನಾವು ಹೇಳ್ತೀವಿ. ಆನುವಂಶಿಕವಾಗಿ ಬರ್ತಕ್ಕಂಥ ರೋಗಗಳೇನಾದ್ರು ಇತ್ತಂದ್ರೂ ಸಹಿತ ಕ್ಯಾಲ್ಶಿಯಂನ ಕೊರತೆ ದೇಹದಲ್ಲಿ ಆಗುವುದು ಸರ್ವೇ ಸಾಮಾನ್ಯ. ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅಥವಾ ಸುಣ್ಣದ ಕೊರತೆ ನಮ್ಮ ದೇಹದಲ್ಲಿ ಆಗಲಿಕ್ಕೆ ಅಂತ ಹೇಳಿದರೆ ವಿಟಾಮಿನ್ ಡಿ. ಸ್ನೇಹಿತರೆ, ವಿಟಾಮಿನ್ ಡಿ ಅನ್ನುವುದು ಬಹಳ ಮುಖ್ಯವಾಗುತ್ತೆ ನಮ್ಮ ಒಂದು ದೇಹಕ್ಕೆ. ಸ್ನೇಹಿತರೆ, ಕ್ಯಾಲ್ಶಿಯಂ ಮೆಟಬಾಲಿಸಮ್ ಅಂದರೆ ಕ್ಯಾಲ್ಶಿಯಂನ ಚಯ ಅಪಚಯದ ಕ್ರಿಯೆ ಈ ಒಂದು ವಿಟಾಮಿನ್ ಡಿಯಿಂದನೇ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ವಿಟಾಮಿನ್ ಡಿ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೂ ಸಹಿತ ಕ್ಯಾಲ್ಶಿಯಂನ ಕೊರತೆ ಉಂಟಾಗುವುದು ಸರ್ವೇ ಸಾಮಾನ್ಯ. ಹತ್ತು ಹಲವಾರು ರೋಗಗಳನ್ನು ಸಹಿತ ಈ ಕ್ಯಾಲ್ಶಿಯಂ ಕೊರತೆ ನಮ್ಮ ದೇಹದಲ್ಲಿ ಆಗುತ್ತೆ ಸ್ನೇಹಿತರೆ. ಒಂದನೆಯ ರೋಗ ಬಹಳಷ್ಟು ಕ್ಯಾಲ್ಶಿಯಂ ಕಡಿಮೆ ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ ಪ್ಯಾಂಕ್ರಿಯಾಟೈಟಿಸ್. ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳಿದರೆ ಮೇಧೋಚೀರಕ ಗ್ರಂಥಿಯ ಉರಿಯೂತ ಅಂತಲೂ ನಾವು ಹೇಳ್ತೀವಿ. ಮೇಧೋಚೀರಕ ಗ್ರಂಥಿಯಲ್ಲಿ ರೋಗಗ್ರಸ್ತವಾಯಿತು, ಮೇಧೋಚೀರಕ ಗ್ರಂಥಿಯ ರೋಗಗಳೇನಾದ್ರು ಇತ್ತಂದ್ರೂ ಸಹಿತ ಕ್ಯಾಲ್ಶಿಯಂನ ಒಂದು ಕೊರತೆ ಆಗೋದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಮತ್ತು ನಮ್ಮ ಮೂತ್ರಜನಕಾಂಗದ ರೋಗಗಳು ಇದ್ರೂ ಸಹಿತ ಕ್ಯಾಲ್ಶಿಯಂನ ಡೆಫಿಷಿಯನ್ಸಿ, ಕ್ಯಾಲ್ಶಿಯಂನ ಕೊರತೆ ಆಗೋದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಇನ್ನೂ ಒಂದು ಅಂಗ ಬಹಳಷ್ಟು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆಯನ್ನು ಉಂಟುಮಾಡುವುದು ಅಂತ ಹೇಳಿದರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ರೋಗಗಳು. ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅನ್ನುವ ಒಂದು ಗ್ರಂಥಿ ನಮ್ಮ ಕತ್ತಿನಲ್ಲಿ ಇರುತ್ತೆ. ಈ ಪ್ಯಾರಾಥೈರಾಯ್ಡ್ ಅನ್ನುವ ಗ್ರಂಥಿಯನ್ನು ಏನಾದರೂ ಆಪರೇಷನ್ ಮಾಡಿ ತೆಗೆದುಬಿಟ್ರು ಯಾವುದೇ ಕಾರಣಗಳಿಂದ, ಅಥವಾ ಪ್ಯಾರಾಥೈರಾಯ್ಡ್ ಗ್ರಂಥಿಯ ರೋಗಗಳೇನಾದ್ರು ಇತ್ತಂದ್ರೂ ಸಹಿತ ಕ್ಯಾಲ್ಶಿಯಂನ ಕೊರತೆ ಉಂಟಾಗುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಇದಿಷ್ಟು ಕಾರಣಗಳು ನಮ್ಮ ದೇಹದಲ್ಲಿ ಸುಣ್ಣದ ಕೊರತೆ ಅಥವಾ ಕ್ಯಾಲ್ಶಿಯಂನ ಕೊರತೆ ಉಂಟಾಗಲಿಕ್ಕೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.